ಸತತ ಮಳೆಯಿಂದ ಹೇಮಾವತಿ ಡ್ಯಾಂ ಮತ್ತೆ ಭರ್ತಿಯಾಗಿದೆ. 6 ಕ್ರಸ್ಟ್ ಗೇಟ್ ಮೂಲಕ ಡ್ಯಾಂ ನಿಂದ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಹಾಸನ ಹೇಮಾವತಿ ಡ್ಯಾಂ ಬಳಿ ಪ್ರವಾಸಿಗರ ದಂಡು. ಜಲಾಶಯದ ಸೌಂದರ್ಯವನ್ನ ಜನ ಕಣ್ತುಂಬಿಕೊಳ್ತಾ ಇದ್ದಾರೆ. ಡ್ಯಾಂನ ಸೌಂದರ್ಯವನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ ಪ್ರವಾಸಿಗರು. ಹೇಮಾವತಿ ಡ್ಯಾಂನಲ್ಲಿ ಪ್ರವಾಸಿಗರ ವೀಕೆಂಡ್ ಮಸ್ತಿ ಜೋರಾಗಿದೆ. ಹಾಸನದ ಗೊರೂರಿನಲ್ಲಿರುವಂತಹ ಹೇಮಾವತಿ ಜಲಾಶಯದತ್ತ ಪ್ರವಾಸಿಗರು ಬರ್ತಾ ಇದ್ದಾರೆ. ಹೇಳಿ ಕೇಳಿ ಇವತ್ತು ವೀಕೆಂಡ್ ಸಂಡೇ ಆಗಿರೋದ್ರಿಂದಾಗಿ ಸಾಕಷ್ಟು ಪ್ರವಾಸಿಗರು ಇತ್ತ ಬರ್ತಾ ಇದ್ದಾರೆ. ಡ್ಯಾಂ ಬಳಿ ಪ್ರವಾಸಿಗರು ಸೇರ್ಕೊಂಡಿದ್ದಾರೆ. ಯಾಕಂದ್ರೆ ಜಲಾಶಯದ ಸೌಂದರ್ಯವನ್ನ ಈ ಸಂದರ್ಭದಲ್ಲಿ ಕಣ್ತುಂಬಿಕೊಳ್ಬೇಕು ಅಂತ ಪ್ರವಾಸಿಗರ ಸಂಖ್ಯೆಯನ್ನ ಸಹ ನೋಡ್ತಾ ಇದ್ರು. ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಸತತ ಮಳೆಯಿಂದ ಹೇಮಾವತಿ ಡ್ಯಾಂ ಭರ್ತಿಯಾಗಿದೆ. ಹೀಗಾಗಿ ಸುಮಾರು 6 ಕ್ರಸ್ಟ್ ಗೇಟ್ ಮೂಲಕ ಡ್ಯಾಂ ನಿಂದ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಹಾಸನ ಹೇಮಾವತಿ ಡ್ಯಾಂ ಬಳಿ ಹೀಗಾಗಿ ಪ್ರವಾಸಿಗರ ದಂಡು. 6 ಕ್ರಸ್ಟ್ ಗೇಟ್ ಮೂಲಕ ಡ್ಯಾಂನಿಂದ ನೀರನ್ನ ಬಿಡುಗಡೆ ಮಾಡಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಈ ಮನಮೋಹಕ ದೃಶ್ಯವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಸಾಕಷ್ಟು ಪ್ರವಾಸಿಗರು ಇವತ್ತು ಆ ಕಡೆ ಹೋಗಿದ್ದಾರೆ. ಹಾಸನದ ಗೊರೂರಿನಲ್ಲಿರುವ ಹೇಮಾವತಿ ಜಲಾಶಯದ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ. ಒಂದ್ ಕಡೆ ಕ್ರಸ್ಟ್ ಗೇಟ್ ನ ಮೂಲಕ ಡ್ಯಾಂನಿಂದ ನೀರು ಬಿಡುಗಡೆ ಮಾಡಲಾಗ್ತಾ ಇದೆ, ಮತ್ತೊಂದ್ ಕಡೆ ಪ್ರವಾಸಿಗರ ದಂಡು. ಹಾಸನ ಜಿಲ್ಲೆಯ ಮಲ್ನಾಡು, ಸಕಲೇಶ್ಪುರ, ಬೇಲೂರು ಸೇರಿದಂತೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ನಿರಂತರವಾಗಿ ಮಳೆ ಸುರಿಯುತ್ತಿದ್ದು, ಹಾಸನ ಜಿಲ್ಲೆಯ ಜೀವನದಿ ಹೇಮಾವತಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಗೊರೂರು ಡ್ಯಾಂ ಭರ್ತಿಯಾಗಿದೆ. ಆಗಸ್ಟ್ ತಿಂಗಳಲ್ಲಿ ಸುರಿದಂತಹ ಭಾರೀ ಮಳೆಯಿಂದಾಗಿ ಹೇಮಾವತಿ ಡ್ಯಾಂ ಮತ್ತೊಮ್ಮೆ ಭರ್ತಿಯಾಗಿದ್ದು, ಹೇಮಾವತಿ ಜಲಾಶಯದಿಂದ ಈಗ 33,000 ಕ್ಯೂಸೆಕ್ಸ್ ನೀರನ್ನು ಹರಿದು ಬಿಡಲಾಗ್ತಾ ಇದೆ. ನೀವಿಲ್ಲಿ ದೃಶ್ಯಗಳಲ್ಲಿ ನೋಡಬಹುದು, ಗೊರೂರಿನ ಹೇಮಾವತಿ ಜಲಾಶಯ ಮತ್ತೊಮ್ಮೆ ಭರ್ತಿಯಾದ ಹಿನ್ನೆಲೆಯಲ್ಲಿ 6 ಕ್ರಸ್ಟ್ಗೇಟ್ಗಳಿಂದ ಈಗ 33,000 ಕ್ಯೂಸೆಕ್ಸ್ ನೀರನ್ನು ಹೊರಗೆ ಹರಿದು ಬಿಡಲಾಗ್ತಾ ಇದೆ. ಇಲ್ಲಿ ಒಂದು ರೀತಿಯ ಅದ್ಭುತ ಒಂದು ದೃಶ್ಯ ಕಂಡು ಬರ್ತಾ ಇದೆ. ಇಲ್ಲಿ ಆ ದೃಶ್ಯವನ್ನು ತಮ್ಮ ಮೊಬೈಲ್ಗಳಲ್ಲಿ ಸೆರೆ ಹಿಡಿದುಕೊಳ್ಳೋದರ ಜೊತೆಗೆ ಆ ಒಂದು ಸೌಂದರ್ಯವನ್ನು ಸವಿತಿದ್ದಾರೆ ಪ್ರವಾಸಿಗರು. ಪ್ರವಾಸಿಗರ ದಂಡೆ ಈಗ ಹೇಮಾವತಿ ಜಲಾಶಯದತ್ತ ಹರಿದು ಬರ್ತಾ ಇದೆ. ನೀವಿಲ್ಲಿ ನೋಡ್ಬೋದು, ಇಲ್ಲಿಯ ಸೌಂದರ್ಯವನ್ನು ಸವಿಯೋದ್ರ ಜೊತೆಗೆ ಮೊಬೈಲ್ನಲ್ಲಿ ಚಿತ್ರೀಕರಣ ಮಾಡಿಕೊಂಡು ಸಾಕಷ್ಟು ಖುಷಿಯನ್ನು ಅನುಭವಿಸ್ತಿದ್ದಾರೆ ಜನರು. ಬೇರೆ ಬೇರೆ ಭಾಗ, ಹಾಸನ ಜಿಲ್ಲೆಯೇ ಅಲ್ಲದೆ ಬೇರೆ ಬೇರೆ ಭಾಗಗಳಿಂದಲೂ ಸಹ ಇಲ್ಲಿಯ ಸೌಂದರ್ಯವನ್ನು ಸವಿಲಿಕ್ಕೆ ಬರ್ತಾ ಇದ್ದಾರೆ. ಈ ಒಂದು ರಭಸದ ಹೇಮಾವತಿ ಜಲಾಶಯ ಭರ್ತಿಯಾಗಿ ಹೊರಗೆ ಬಿಟ್ಟಿರುವ ನೀರು ಭಾಳ ಧುಮ್ಮಿಕ್ಕಿ ಹರಿತಿರುವ ದೃಶ್ಯಗಳನ್ನು ಸಹ ನೀವಿಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದಾಗಿದೆ. ಭಾಳ ಸೌಂದರ್ಯ ಮತ್ತು ಮನಮೋಹಕವಾಗಿದೆ ಇಲ್ಲಿಯ ದೃಶ್ಯಗಳು. ನೀವಿಲ್ಲಿ ಮತ್ತೊಂದು ಭಾಗದಲ್ಲಿ ನೋಡ್ಬೋದು, ಸಾವಿರಾರು ಸಂಖ್ಯೆಯಲ್ಲಿ ಜನರು ಸಹ ಈ ಒಂದು ಹೇಮಾವತಿ ಜಲಾಶಯದ ಸೌಂದರ್ಯವನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ. ಈ ಒಂದು ಸೌಂದರ್ಯವನ್ನು ಕಣ್ತುಂಬಿಕೊಳ್ಳೋದ್ರ ಜೊತೆಗೆ ತಮ್ಮ ಮೊಬೈಲ್ನಲ್ಲೂ ಸಹ ಚಿತ್ರೀಕರಣ ಮಾಡಿಕೊಂಡು ಸಾಕಷ್ಟು ಆನಂದವನ್ನು ಪಡ್ತಾ ಇದ್ದಾರೆ ಪ್ರವಾಸಿಗರು. ನೀವಿಲ್ಲಿ ಮತ್ತೊಂದು ಭಾಗದಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು, ಈ ಒಂದು ಹೇಮಾವತಿ ಜಲಾಶಯದಿಂದ ಹೊರಗೆ ಬಿಟ್ಟಿರುವ ನೀರು ದುಮ್ಮುಕ್ಕಿತ್ತಿರುವ ಸ್ಥಳದಲ್ಲಿ ಒಂದು ರೀತಿಯ ಮಿಂದೇಳುತ್ತಿದ್ದಾರೆ ಪ್ರವಾಸಿಗರು. ನೀವು ದೃಶ್ಯದಲ್ಲಿ ನೋಡ್ಬೋದು, ಬಹಳ ಕುಣಿದು ಕುಪ್ಪಳಿಸ್ತಿದ್ದಾರೆ ಪ್ರವಾಸಿಗರು. ಇದು ಹಾಸನದ ಹೇಮಾವತಿ ಜಲಾಶಯ ಗೊರೂರಿನಲ್ಲಿದೆ. ಈ ಗೊರೂರು ಹೇಮಾವತಿ ಜಲಾಶಯದ ಮುಂಭಾಗದಲ್ಲಿ ಇರುವಂಥ ಸೌಂದರ್ಯವನ್ನು, ಈ ಒಂದು ಸೊಬಗನ್ನು ಕಣ್ತುಂಬಿಕೊಂಡು ಸಾಕಷ್ಟು ಆನಂದವನ್ನು ಪಡ್ತಾ ಇದ್ದಾರೆ. ಪ್ರಕೃತಿಲಿ ಯಾವ ರೀತಿ ಸೌಂದರ್ಯ ಅನ್ನೋದು ತುಂಬಿಕೊಂಡಿದೆ ಅನ್ನೋದ ನಾವು ಸವಿಯೋದಕ್ಕೆ ಒಂದು ಜಾಗವಾಗಿ ಇದೆ ಅಂತ ಹೇಳ್ಬೋದು. ಇಲ್ಲಿ ಯಾವ್ದು ಮೋಡ ಯಾವ್ದು ನೀರು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಎಷ್ಟು ಚೆನ್ನಾಗಿದೆ, ಎಲ್ಲರೂ ಬಂದು ಒಂದ್ಸರಿ ವಿಸಿಟ್ ಮಾಡಿ ಚೆನ್ನಾಗಿರುತ್ತೆ. ಮತ್ತೊಬ್ಬರು ಪ್ರವಾಸಿಗರಿದ್ದಾರೆ, ಮಕ್ಕಳು. ಆ ಮಕ್ಕಳನ್ನು ಯಾವ ರೀತಿ ಎಂಜಾಯ್ ಮಾಡೋಕ್ಕೆ ಹೇಳೋಣ. ಇಲ್ಲಿಯ ಸೌಂದರ್ಯವನ್ನು ಈ ಜಲಾಶಯದಲ್ಲಿ ಎದುರುಗಡೆ ಇರ್ತಕ್ಕಂಥ ಸೌಂದರ್ಯ ಯಾವ ರೀತಿ ಎಂಜಾಯ್ ಮಾಡುತ್ತೆ? ತುಂಬ ಖುಷಿಯಾಗುತ್ತೆ ಇಲ್ಲಿ ಬಂದರೆ. ಇಲ್ಲೇ ಸುಂದರವಾದ ನೀರು ಹರಿತಿದೆ, ತುಂಬ ಚೆನ್ನಾಗಿದೆ. ಇದು ಪ್ರವಾಸಿಗರ ಆನಂದದ ಮಾತುಗಳು. ಹೇಮಾವತಿ ಜಲಾಶಯದ ಪಕ್ಕದಲ್ಲಿ ಈ ಒಂದು ನೀರು ದುಮ್ಮಿಕ್ಕಿ ಹರಿತಿರುವಂತಹ ಸೌಂದರ್ಯವನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ. ಹೇಮಾವತಿ ಜಲಾಶಯ ಎರಡನೇ ಬಾರಿಗೆ ಮತ್ತೊಮ್ಮೆ ಭರ್ತಿಯಾಗಿದ್ದು ಪ್ರವಾಸಿಗರನ್ನು ತನ್ನತ್ತ ಸೆಳಿತಾ ಇದೆ. ಹಾಸನದಿಂದ ಕ್ಯಾಮ್ರಾಮನ್ ಶರತ್ ಜೊತೆ ಹರೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.